ಆರ್ ಎಸ್ ಎಸ್ ಕಟ್ಟಾಳು ಬಿಜೆಪಿಯ ಹಿರಿಯ ಮುಖಂಡ ಆರಗ ಜ್ಞಾನೇಂದ್ರ ಈ ರಾಜ್ಯದ ಗೃಹ ಮಂತ್ರಿಗಳು ಅವರು ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾಗ ಮೈಸೂರು ಅತ್ಯಾಚಾರ ಪ್ರಕರಣದಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾದರು ಆದರೂ ಕೂಡ ಸಂಭಾಳಿಸಿಕೊಂಡು ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅವರೊಂದಿಗೆ ಚರ್ಚಿಸಲು ಹಲವಾರು ಮಹತ್ತರ ವಿಷಯಗಳು ನಮ್ಮೊಂದಿಗೆ ಇವೆ ಇವತ್ತು ಗೃಹ ಮಂತ್ರಿಗಳು ನಮ್ಮ ಜೊತೆ ಇದ್ದಾರೆ ಅವರೊಂದಿಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು ಎರಡೂವರೆ ತಿಂಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಸೊ ನಿಮಗೆ ಇಷ್ಟಪಟ್ಟು ಗೃಹ ಇಲಾಖೆ ಬಂದಿತ್ತೋ ಅಥವಾ ಕಷ್ಟಪಟ್ಟು ನಡೆಸ್ತಾ ಇದ್ದೀರೋ ಅನುಭವ ಹೇಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಮಂತ್ರಿ ಮಾಡ್ತಾರೆ ಅಂತೇಳಿ ಹೇಳುವಂಥ ನಿರೀಕ್ಷೆ ಇತ್ತು ಈ ಸರಿ ಕ್ಯಾಬಿನೆಟ್ನಲ್ಲಿ ಆದರೆ ಹೋಮ್ ಇಲ್ಲ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತೇಳಿ ಇರಲಿಲ್ಲ ಬಂದಾಗ ನನಗೆ ಆಶ್ಚರ್ಯ ಆಯಿತು ಮತ್ತು ಇದೊಂದು ಚಾಲೆಂಜ್ ಅಂತೇಳಿ ಹೇಳಿ ನಾನು ಸ್ವೀಕಾರ ಮಾಡಿದ್ದೀನಿ ಒಳ್ಳೆಯ ಇಲಾಖೆ ಇದರಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಆದರೆ ಜನರ ನೆಮ್ಮದಿ ಮಾನ ಪ್ರಾಣ ಸೊತ್ತನ್ನು ಕಾಪಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹೊಣೆಗಾರಿಕೆ ಆದರೆ ನೀವು ಹೇಳಿದಾಗೆ ಜನರ ಪ್ರಾಣರಕ್ಷಣೆ ಮಾನರಕ್ಷಣೆ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸು ಅತ್ಯಂತ ತುಂಬ ಸೂಕ್ಷ್ಮವಾದ ಇಲಾಖೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನ ನೆಮ್ಮದಿಯಿಂದ ಮಲಗಿದ್ದಾರೆ ಅಂದರೆ ನಮ್ಮ ಇಲಾಖೆ ಎಚ್ಚರವಾಗಿದೆ ಅಂತ ಯಾವಾಗಲೂ ಎಚ್ಚರವಾಗಿರುವಂಥ ಇಲಾಖೆ ಮಲಗದಿದ್ದಾಗಿ ನೋಡುವಂಥದ್ದು ನನ್ನ ಜವಾಬ್ದಾರಿ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಅಂತ ಆರೋಪ ಇದೆ ನಡೀತಾ ಇದೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮೂಲಕ ಆ ಟ್ರಾನ್ಸ್ಫರ್ಗಳು ಆಗ್ತದೆ ನಾವ್ಯಾರೂ ಕೈ ಹಾಕೋದಿಲ್ಲ ಹಾಗಾಗಿ ಅದು ಅರ್ಥಪೂರ್ಣವಾಗಿ ಆಗ್ತದೆ ಏನೂ ತೊಂದರೆ ಆಗೋದಿಲ್ಲ ಸರ್ ಯಾಕಂದರೆ ಕೆಲವು ಅಧಿಕಾರಿಗಳು ಆಯಕಟ್ಟಿನ ಸ್ಥಳಕ್ಕೆ ಹೋಗಬೇಕು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಳ್ಳೆ ಒಳ್ಳೆಯ ಆದಾಯ ಇರುತ್ತೆ ಅಂತೇಳಿ ಇನ್ನು ಕೆಲವು ಎಮ್ ಎಲ್ ಎಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ತಮ್ಮ ಇನ್ಫೋನ್ಸ್ ಯೂಸ್ ಮಾಡಿ ನಮಗೆ ಇದೇ ಅಧಿಕಾರಿ ಬೇಕು ಇದೇ ಪೊಲೀಸ್ ಅಧಿಕಾರಿ ಬೇಕು ಅಂತ ಒತ್ತಾಯ ಮಾಡಿ ತೋಳ್ತಾರೆ ಅಲ್ಲೇ ನಮಗೆ ಹಣಕಾಸಿನ ವ್ಯವಹಾರ ಆಗೋದು ಇಲ್ಲ ಈ ಸಾರಿ ಬೋರ್ಡ್ ಈ ಅನೇಕ ವರ್ಷದಿಂದ ಬೋರ್ಡ್ ಮಾಡೋದ್ರಿಂದ ಯಾರ್ದು ಏನೂ ಕೈವಾಡ ನಡೆಯುವುದಿಲ್ಲ ಸಹಜವಾಗಿ ಯಾರು ಅಪೇಕ್ಷೆ ಪಡ್ತಾರೆ ಪೊಲೀಸ್ ಅಧಿಕಾರಿಗಳು ಇಂಥ ಜಾಗಕ್ಕೆ ಹೋಗ್ಬೇಕು ಇಂಥ ಊರಿಗೆ ಹೋಗ್ಬೇಕು ಬೇರೆ ಬೇರೆ ಕಾರಣಗಳಿರ್ತದೆ ಅಂಥ ಸಂದರ್ಭದಲ್ಲಿ ಅವರ ಮನವಿಯನ್ನು ಪುರಸ್ಕಾರ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ತದೆ ಅದು ಇನ್ನೊಂದು ಪೊಲೀಸ್ ಇಲಾಖೆ ಮೇಲೆ ಗಂಭೀರ ಆರೋಪ ಅಂತಂದರೆ ಕೆಲವು ಕೆ ಕೆಲವೇ ಕೆಲವು ಪೊಲೀಸ್ ಅಧಿಕಾರಿಗಳು ಈ ರಿಯಲ್ ಎಸ್ಟೇಟ್ ಅವ್ರ ಜೊತೆಗೆ ಸೇರಿ ಕೆಲವೊಂದು ವ್ಯಾಜ್ಯದಲ್ಲಿರುವಂಥ ಭೂಮಿಗಳಾಗಿರ್ಬೋದು ಇದನ್ನೆಲ್ಲನೂ ಬಳಕೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲೇ ಒಂಥರ ರಾಜಿ ಸಂಧಾನ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ ನಗರದ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಅವು ನಡೀತದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಅಂತ ನಾನು ಹೇಳಲ್ಲ ನಡೆಯುತ್ತೆ ಸ್ವಲ್ಪ ನಾವು ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ರಿಯಲ್ ಎಸ್ಟೇಟ್ನವರ ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು ಮತ್ತು ಯಾರು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ನಿಜವಾದ ಆಸ್ತಿಯ ಮಾಲೀಕರಿಗೆ ಕಿರುಕುಳ ಕೊಡುವಂಥದ್ದು ಪೊಲೀಸರನ್ನು ಉಪಯೋಗಿಸಿಕೊಂಡು ಅದು 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 ಹಂಗಾದರೆ ಕಠಿಣವಾದಂಥ ಕ್ರಮ ಜರುಗಿಸಬೇಕಾಗ್ತದೆ ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದೇವೆ ಆ ರೀತಿ ಆಗದಿದ್ದಾಗೆ ನಾವು ಕೇಳ್ತೇವೆ ಇತ್ತೀಚೆಗೆ ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿ ಮಾರಲ್ ಪೊಲೀಸಿಂಗ್ ಹೆಚ್ಚಾಗ್ತಾಯಿದೆ ಹಲವಾರು ಪ್ರಕರಣಗಳು ವರದಿ ಆಗ್ತವೆ ಇತ್ತೀಚೆಗೆ ಬೆಳಗಾವಿಯಲ್ಲೂ ಆಯಿತು ತುಮಕೂರು ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕ್ರಿಯೆ ಪ್ರತಿಕ್ರಿಯೆ ಅಂತ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ ಇದು ಮೊದಲಿಂದನೂ ಕೂಡ ನಡೀತಾ ಇದೆ ಈಗ ನಡೆದಾಗ ಕಾನೂನು ಯಾರು ಕೈಗೆ ತಗೊತಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದೆ ಧರ್ಮ ಕೇಂದ್ರೀಕೃತ ಆಕ್ಷನ್ ಆಗಬಾರ್ದು ಅಂತ ಹಾಗಿಲ್ಲ ಒಂದೊಂದ್ಸರಿ ಜನರ ಮನೋ ಮನೋ ಭಾವನೆಗಳು ಇವು ಇರ್ತದೆ ಆದರೆ ಪೊಲೀಸು ನಿರ್ವಿಕಾರ ಮನೋಭಾವದಿಂದ ಇದನ್ನ ಹ್ಯಾಂಡಲ್ ಮಾಡಬೇಕು ಅದು ಮಾಡ್ತಾಯಿದ್ದಾರೆ ನಮ್ಮ ಯಾವುದೇ ಧರ್ಮದವ್ರು ಆಗಿರಲಿ ಕಾನೂನ ಕೈಗೆ ತಗೊಂಡಿದ್ದಾರೆ ಅಂದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದೆ ನಾವಂತೂ ಪ್ರವೇಶ ಮಾಡೋದಿಲ್ಲ ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಠಾಣೆ ಪೊಲೀಸರು ಕೇಸರಿ ಸಮವಸ್ತ್ರ ಧರಿಸಿ ಆಯುಧ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ಒಂದು ದೊಡ್ಡ ವಿವಾದ ಕ್ರಿಯೇಟ್ ಆಯಿತು ಅದಕ್ಕೆ ಪ್ರತಿಪಕ್ಷ ನಾಯಕರು ಕೂಡ ಟ್ವೀಟ್ ಮಾಡುವ ಮೂಲಕ ಇದೊಂಥರ ಪೊಲೀಸ್ ಇಲಾಖೆ ಕೇಸರೀಕರಣ ಅನ್ನೋ ಮಾತನ್ನು ಆಡಿದರು ನಿಮ್ಮ ಅಭಿಪ್ರಾಯ ಅದಕ್ಕೆ ನೋಡಿ ವಿರೋಧ ಪಕ್ಷದ ನಾಯಕರಿಗೆ ಕೇಸರಿ ಅಲರ್ಜಿ ಆಗಿದ್ದರೆ ನಾನು ಅವರು ಟ್ರೀಟ್ಮೆಂಟ್ ತೊಗೊಳ್ಬೇಕು ಈ ದೇಶದಲ್ಲಿ ಕೇಸರಿನ ಕೇಸರಿ ಬಣ್ಣನ ಬ್ಯಾನ್ ಮಾಡಿದ್ದೀವ ಹೇಳಿ ಇವರು ಇನ್ನೊಂದು ದಿವಸ ಹೇಳ್ತಾರೆ ನ್ಯಾಷನಲ್ ಫ್ಲ್ಯಾಗಲ್ಲಿ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಇದೆ ಅದನ್ನು ತೆಗೆದಾಕೋ ಹಾಕ್ಬೇಕು ಅನ್ನುವಂಥ ದಿನ ಭಾಳ ದೂರ ಇಲ್ಲ ಹೊಸರು ಮಾತ್ರ ಇದ್ದರೆ ಸಾಕು ಆ ಕೇಸರಿ ಕಿತ್ ಅಂತ ಹೇಳ್ಬೋದು ಒಂದು ಕೇಸರಿ ಟವಲ್ ಹಾಕೊಂಡು ಕೂಡಲೇ ಇಷ್ಟು ಭಯ ಯಾಕೋ ಇವ್ರಿಗೆ ಗೊತ್ತಿಲ್ಲ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಅದು ಮತ್ತು ದಸರಾ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಪೂಜೆ ಆಯುಧಗಳಿಗೆ ಪೂಜೆ ಸಲ್ಲಿಸುವಂಥದ್ದು ಬಹಳ ವರ್ಷದಿಂದ ಪರಂಪರಾಗತವಾಗಿ ನಡೆದು ಬಂದಿದೆ ಈ ದೇಶದಲ್ಲಿ ಹಾಗೆ ಮಾಡುವಾಗ ಪೊಲೀಸರು ಬೂಟ್ ತೆಗೆದಿಡ್ತಾರೆ ಯೂನಿಫಾರ್ಮ್ ಬಿಚ್ಚಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಹುಡುಗಿಯಲ್ಲಿ ಹೋಗ್ತಾರೆ ಈಗ ಬಿಳಿ ಟೋಪಿಗೆ ಹಾಕೊಂಡಿದ್ದಾರೆ ನಾನು ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಆ ಟೊಪ್ಪಿ ಬಗ್ಗೆ ಯಾಕೆ ಕಾಮೆಂಟ್ಸ್ ಎಲ್ಲ ಗೊತ್ತಾಗಿಲ್ಲ ಬಟ್ಟೆ ಹಾಕೊಂಡು ಕೂಡಲೇ ಇವ್ರು ಇಷ್ಟು ಭಯ ಪಡಬೇಕು ಅದರಿಂದ ಇದೊಂದು ರೀತಿ ಅಲ್ಪಸಂಖ್ಯಾತರ ಓಟನ್ನು ಓಲೈಸುವ ತಂತ್ರ ಬಿಟ್ಟರೆ ಬೇರೆ ಏನಿದೆ ಇದರಲ್ಲಿ ರಾಜ್ಯದಲ್ಲಿ ಹೊರ ರಾಜ್ಯದ ಐ ಪಿ ಎಸ್ ಅಧಿಕಾರಿಗಳದ್ದೇ ದರ್ಬಾರು ಯಾವಾಗ ನಮ್ಮ ರಾಜ್ಯದ ಐ ಪಿ ಎಸ್ ಅವ್ರಿಗೆ ಪ್ರಮೋಷನ್ ಆಗಿರ್ಬೋದು ಆಯಕಟ್ಟಿನ ಸ್ಥಳಗಳಲ್ಲಾಗಿರ್ಬೋದು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅನಿಸುತ್ತಾ ಇಲ್ಲ ಹಾಗಿಲ್ಲ ಯಾರು ಜೋರಾಗಿದ್ದಾರೆ ಯಾರು ಆ ಹುದ್ದೆಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅವರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಒಳ್ಳೊಳ್ಳೆ ಆಯ್ಕಟ್ಟಿನ ಜಾಗಗಳು ಸಿಗ್ತದೆ ಇನ್ನೊಂದು ಟ್ರೆಂಡ್ ಆಗಿಬಿಟ್ಟಿದೆ ಪೊಲೀಸ್ ಇಲಾಖೆಯಲ್ಲಿ ಏನಂದರೆ ಈ ಐ ಪಿ ಎಸ್ಗಳು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅದರ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಇನ್ನು ಕೆಲವರು ಅಡ್ಮಿನಿಸ್ಟ್ರೇಟಿವ್ ಜಾಗಗಳಲ್ಲಿ ಆಯ್ದುಕೊಂಡು ಅಲ್ಲಿ ಏನೋ ಸವಲತ್ತುಗಳಿರ್ಬೋದು ಅಥವಾ ಅಲ್ಲಿ ದೊಡ್ಡ ಒಂದು ಹಣಕಾಸಿನ ಮೂಲ ಇರ್ಬೋದು ಕೆಲಸ ಮಾಡಲಿಕ್ಕೆ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಹೆಚ್ಚು ಆಸಕ್ತಿ ಇರ್ಬೋದು ಅಲ್ಲಿ ಒಂಥರ ಡೆಪ್ಯುಟೇಷನಲ್ಲಿ ಹೋಗೋ ಒಂದು ಕಯಾಲಿ ಜಾಸ್ತಿಯಾಗಿದೆ ಯಾರಿಗೆ ಯಾವ ಜಾಗದಲ್ಲಿ ಹಾಕಿದ್ರೆ ಒಳ್ಳೆ ಆಡಳಿತ ಕೊಡ್ಬೋದು ಅನ್ನುವಂಥದ್ದು ಮೇನ್ ಇರೋದೇ ಕಾನೂನು ಸುವ್ಯಸ್ಥೆ ಅದಕ್ಕೆ ಐ ಎ ಎಸ್ ಇದ್ದಾರೆ ಕೆ ಎಸ್ ಇದ್ದಾರೆ ಮಾಡ್ತಾರೆ ಇದು ಒಂಥರ ಟ್ರೆಂಡ್ ಥರ ಆಗಿಬಿಟ್ಟಿದ್ರೆ ಅದಕ್ಕೆ ಮೊದಲು ಆಗಿತ್ತು ಇತ್ತೀಚೆಗೆ ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆಯಲ್ಲಿ

ಈ ಮೈಸೂರು ಅತ್ಯಾಚಾರ ಪ್ರಕರಣದಲ್ಲಿ ನೀವೊಂದು ಬಾಯಿ ತಪ್ಪಿ ಹೇಳಿದಂಥ ಹೇಳಿಕೆ ಸ್ವಲ್ಪ ಆವಾಗ ಮುಜುಗರಕ್ಕೆ ಈಡಾಯಿತು ಸೊ ಇವಾಗ ನೀವು ಕಂಫರ್ಟೇಬಲ್ ಆಗಿದ್ದೀರಾ ಖಂಡಿತವಾಗೂ ಕಂಫರ್ಟೇಬಲ್ ಆಗಿದ್ದೀರಿ ಆಗಲೂ ಇದ್ದೆ ನಮಗೆ ಏನಾಗ್ತದೆ ನಾವೆಲ್ಲ ಹಳ್ಳಿಯಿಂದ ರೈತರು ಮಕ್ಕಳು ಬಂದವರು ನಿಮ್ಮ ಪಟ್ಟಣದ ಭಾಷೆನಲ್ಲಿ ಮಾತಾಡೋಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ನಮಗೇನಿದೆಯೋ ಅದನ್ನ ಹೇಳೋದೆ ಅದರ ಶಬ್ದಾರ್ಥ ಅದರ ಹಿನ್ನೆಲೆ ಅವು ಇವು ಆಮೇಲೆ ಏನು ಹೆಂಗೆ ನನಗೆ ಏನು ಅನಿಸ್ತು ಅದನ್ನು ಹೇಳುವಂಥ ಒಂದು ಸ್ವಭಾವ ಹಾಗಾಗಿ ಈ ಕಂಫರ್ಟಬಲ್ ಆಗಿ ಇದ್ದೀನಿ ತೊಂದರೆ ಇಲ್ಲ ನೀವು ಮೂಲತಃ ಆರ್ ಎಸ್ ಎಸ್ಸಿಂದ ಬಂದವರು ಆರ್ ಎಸ್ ಎಸ್ನ ಆಳ ಅಗಲ ನಿಮಗೆ ಚೆನ್ನಾಗಿ ಗೊತ್ತು ಅದರ ನೀತಿ ನಿರ್ಧಾರಗಳು ದೇವದ್ದೇಶಗಳು ನಿಮ್ಗೆ ಚೆನ್ನಾಗಿ ಬಲ್ಲವರಾಗಿದ್ದೀರಿ ಆದರೆ ಆರ್ ಎಸ್ ಎಸ್ ಅನ್ನ ಕುಮಾರಸ್ವಾಮಿಯವರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ದಿನ ಪ್ರತಿಯೊಂದು ದಿನವೂ ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಒಂದು ಸರಿ ಹೇಳ್ತಾರೆ ನಮಗೆ ಕೆ ಎ ಎಸ್ ಐ ಎ ಎಸ್ ಅಧಿಕಾರಿಗಳೆಲ್ಲ ಇರೋರು ಆರ್ ಎಸ್ ಎಸ್ ಮೂಲದವರು ಹೀಗಾಗಿ ಅವರು ಇನ್ ಆಗಿ ಆರ್ ಎಸ್ ಎಸ್ ಕಾರ್ಯಸೂಚಿಯನ್ನು ಅವರು ಜಾರಿ ಮಾಡಲಿಕ್ಕೆ ಅವ್ರನ್ನ ಇದ್ದಾರೆ ಈ ರೀತಿ ಕಮೆಂಟ್ ಮಾಡೋದ್ರ ಹಿಂದೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕನ್ನು ಯಾರು ಎಷ್ಟು ಕೊಳ್ಳೆ ಹೊಡಿತೀವಿ ಅನ್ನುವಂಥದ್ದು ಅವರಿಲ್ಲೂ ಇಬ್ಬರಲ್ಲಿ ಸ್ಪರ್ಧೆ ಏರ್ಪಾಟ್ಬಿಟ್ಟಿದೆ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಟೀಕೆ ಮಾಡ್ತಾರೆ ಅವರ ಹೇಳಿಕೆ ಅರ್ಥ ಏನಂದರೆ ಆರ್ ಎಸ್ ಎಸ್ ಮೂಲದವರು ಅಧಿಕಾರ ಐ ಎ ಎಸ್ಸು ಕೆ ಎ ಎಸ್ಸು ಆಗಬಾರ್ದು ಅಂತಲ್ಲ ಆರ್ ಎಸ್ ಎಸ್ ಮೂಲ ಇದ್ದವರು ಬಂದರೆ ಅವ್ರ ಕಾರ್ಯಸೂಚಿನೇ ಅವರು ಇಂಪ್ಲಿಮೆಂಟ್ ಮಾಡಕ್ಕೆ ಮಾಡ್ತಾರೆ ಅನ್ನೋದು ಅವರ ಆರೋಪ ಸರ್ ಕಾರ್ಯಸೂಚಿ ಏನು ಇರ್ತದೆ ರೀ ಈ ದೇಶದ ವಿರುದ್ಧವಾಗಿ ಯೋಚನೆ ಮಾಡ್ತೇವೆ ಆರ್ ಎಸ್ ಎಸ್ ಅದನ್ನ ಹೇಳ್ಕೊಡುತ್ತಾ ನಮಗೆಲ್ಲ ಆ ಸಂಸ್ಕಾರ ಕೊಟ್ಟಿದೆಯಪ್ಪ ನನ್ನ ಮತ್ತು ದೇಶದ ನಡುವೆ ಆಯ್ಕೆ ಸಂದರ್ಭ ಬಂದಾಗ ನಿನ್ನ ವೈಯಕ್ತಿಕ ಜೀವನ ನಿನ್ನ ವೈಯಕ್ತಿಕತೆಯನ್ನು ತ್ಯಾಗ ಮಾಡು ದೇಶದ ಬಗ್ಗೆ ಯೋಚನೆ ಮಾಡು ಅಂತ ನಮ್ಗೆ ಹೇಳೋದೇ ಆರ್ ಎಸ್ ಎಸ್ನಲ್ಲಿ ಅದು ಆ ರೀತಿ ಆಯ ದೇಶದ ಬಗ್ಗೆ ಯೋಚನೆ ಮಾಡುವಂಥ ಜನ ತಪ್ಪಲ್ಲ ಬೇಡ ಅಂತೇಳಿ ಹೇಳಿ ಹೇಳೋದು ಇವರು ಅಥವಾ ಎಲ್ಲೋ ಬಾಂಬಾಕೋರ್ನ ಜಾಸ್ತಿ ಜನರನ್ನು ಓಲೈಸುವಂಥ ಕೆಲಸನ ಇವರು ಮಾಡ್ತಾರೆ ಅಂತೇಳಿ ನಾವು ಯೋಚನೆ ಮಾಡಲಿಕ್ಕಾಗುತ್ತೆ ಇತ್ತೀಚೆಗೆ ಸೈಬರ್ ಕ್ರೈಮ್ ಅಪರಾಧಗಳು ತುಂಬ ಹೆಚ್ಚಾಗ್ತಾ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಅದು ಆನ್ಲೈನಲ್ಲಿ ತುಂಬ ಜನನ ಮುಗ್ಧರನ್ನು ಈ ಚೈನೀಸ್ ಆ್ಯಪ್ಗಳು ಪರ್ಟಿಕ್ಯುಲರ್ಲಿ ಆಮೇಲೆ ಪಾಕಿಸ್ತಾನದ ಐ ಎಸ್ ಐ ಎ ಅಂತ ಇವರು ಏಜೆಂಟ್ರುಗಳು ಅವರೆಲ್ಲ ಜನರನಿಗೆ ಡಾಟಾ ಕದಿಯೋದು ಜೊತೆಗೆ ಹಣದಿಂದ ಮೋಸ ಮಾಡೋದು ನಕಲಿ ಆ್ಯಪ್ ಕ್ರಿಯೇಟ್ ಮಾಡೋದು ತುಂಬ ಆಗ್ತಾಯಿದೆ ಬೆಂಗಳೂರಲ್ಲಿ ದಿನ ಪತ್ರಿಕೆಗಳಲ್ಲಿ ಟಿ ವಿಯಲ್ಲಿ ನೀವು ನೋಡ್ತಾನೇ ಇರ್ತೀರ ಪ್ರಾಯಶಃ ಸೊ ಇವತ್ತು ಕೇಂದ್ರ ಗೃಹ ಸಚಿವರು ಕೂಡ ಈ ನಿಟ್ಟಿನಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತಾಯಿದ್ರು ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲೇ ಅತ್ಯಂತ ಒಳ್ಳೆಯ ಸೈಬರ್ ವಿಭಾಗವನ್ನು ನಮ್ಮ ಪೊಲೀಸ್ ಹೊಂದಿದೆ ಹಾಗಾಗಿ ನಾವು ಇದನ್ನೆಲ್ಲ ಮೆಟ್ಟಿ ಇಂಥ ಒಂದು ಕ್ರೈಮನ್ನು ಅರ್ಥ ಮಾಡ್ಕೊಂಡು ಅವ್ರನ್ನ ಹಿಡಿಯುವಂಥ ಅದನ್ನು ನಿಗ್ರಹಿಸಲಿಕ್ಕೆ ಏನು ಬೇಕು ಅದನ್ನು ನಮ್ಮ ಸೈಬರ್ ವಿಭಾಗ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಅದನ್ನ ಪ್ರಯತ್ನ ಮಾಡ್ತಾ ಇದೆ ಇತ್ತೀಚೆಗೆ ಸುಮಾರು ಇನ್ನೂರೈವತ್ತು ಜನ ಆ ಸೈಬರ್ ವಿಭಾಗದಲ್ಲಿ ಎಕ್ಸ್ಪರ್ಟ್ಸನ್ನು ನಾವು ನೇಮಕ ಮಾಡ್ತಾಯಿದ್ದೀವಿ ಆ ವಿಂಗನ್ನೇ ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಗುಜರಾತ್ ಸರ್ಕಾರ ಜೊತೆಗೆ ಎಮ್ ಎಂ ಮಾಡ್ಕೊಂಡಿದ್ದೀವಿ ನಮ್ಮ ಸೈಬರ್ ವಿಂಗಿನ ಕೆಲವು ಸಿಬ್ಬಂದಿಯನ್ನು ಅಲ್ಲಿ ಕಳಿಸಿ ವಿಶೇಷವಾದಂಥ ತರಬೇತಿಯನ್ನು ಕೊಡ್ತಾ ಸೈಬರ್ ವಿಂಗನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಆಗಿರ್ಬೋದು ನಮ್ಮ ಕರಾವಳಿ ಆಗಿರ್ಬೋದು ಭಟ್ಕಳ ಆಗಿರ್ಬೋದು ಒಂಥರ ಉಗ್ರರ ಸ್ಲೀಪರ್ಸಲ್ಲಾಗಿ ಪ್ರಮುಖವಾಗಿ ಟಾರ್ಗೆಟಲ್ಲಿದ್ದಾವೆ ಸೊ ಐಸಿಸ್ ಸಮೇತ ಕೂಡ ಇಲ್ಲಿ ಡಾಕ್ಟರ್ಸ್ಗಳನ್ನು ಅವ್ರನ್ನ ಮನಪರಿವರ್ತನೆ ಮಾಡಿ ಆಮೇಲೆ ನಮ್ಮ ಕರಾವಳಿ ಭಾಗದಲ್ಲಿ ಕೇರಳದ ಕಡೆಯಿಂದ ಈ ಕಡೆ ಬಂದ ದೇಶದ್ರೋಹಿಗಳು ದುಷ್ಕೃತಿಗಳಲ್ಲಿ ಭಾಗವಹಿಸೋದು ಇಂಥ ಚಟುವಟಿಕೆಗಳು ಜಾಸ್ತಿ ಆಗಿದ್ದಾವೆ ಇದೇ ಹಿನ್ನೆಲೆಯಲ್ಲೇ ನಮಗೆ ಮಂಗಳೂರಲ್ಲಿ ಶ ಒಂದು ಎನ್ ಐ ಎ ಯೂನಿಟನ್ನು ಸ್ಥಾಪನೆ ಆಗಬೇಕು ಅನ್ನೋದೊಂದು ಸುಮಾರು ವರ್ಷಗಳ ಬೇಡಿಕೆ ಇದೆ ಈ ಬಗ್ಗೆ ಏನು ಹೇಳ್ತಾರೆ ಬೇಡಿಕೆ ಇದೆ ನಾವು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಜೊತೆಗೆ ಮಾತುಕತೆ ಆಗ್ತಾಯಿದೆ ನಾನು ಸದ್ಯದಲ್ಲೇ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡೋವನ್ನಿದ್ದೇನೆ ಕರಾವಳಿ ಕಾವಲು ಪಡೆಯನ್ನು ಸ್ಟನ್ ಮಾಡಬೇಕು ಎನ್ ಐ ಎ ವಿಭಾಗವನ್ನು ಇಲ್ಲಿ ತೆರೀಬೇಕು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಇದನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು ಈ ಭಾಗದಲ್ಲಿ ಚಟುವಟಿಕೆಗಳನ್ನು ಅದುಂಬೇಕು ಅನ್ನುವಂಥದ್ದು ಇದೆ ಎಣ್ಣೆ ಕೂಡ ನಮ್ಮ ಪೊಲೀಸರ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದೆ ಭಯಭೀತಿ ಏನಿಲ್ಲ ಆದರೂ ತುಂಬ ಅಲರ್ಟ್ ಆಗಿರಬೇಕು ಅಲರ್ಟ್ ಆಗಿರುವಂಥ ಅವಶ್ಯಕತೆ ಇದೆ ಇತ್ತೀಚೆಗೆ ಆಗಿರ್ಬೋದು ಮುಂಚೆನೂ ಆಗಿರ್ಬೋದು ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ರಾಜ್ಯದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ದೊಡ್ಡ ಒಂದು ಹಾವಳಿ ಆಗ್ತಾಯಿದೆ ಇತ್ತೀಚೆಗೆ ಒಂದು ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸಲ್ಲೂ ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿದ್ದಾರೆ ಅವರು ಆಧಾರ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಇಟ್ಕೊಂಡು ಇದು ನೆಲೆಸಿದರು ಅನ್ನೋದೆಲ್ಲ ಮಾಹಿತಿ ಬಂತು ಇದನ್ನು ಕಡಿವಾಣ ಹಾಕದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರು ಎಲ್ಲ ಬೆಳೆದು ಅಗಾಧವಾಗಿ ಬೆಳೆದು ಬಿಟ್ಟಿದೆ ಬೆಂಗಳೂರು ಇವಾಗ ಬಾರ್ಡ್ರ್ನಲ್ಲಿ ಒಂದು ದೊಡ್ಡ ಜಾಲುವೆ ಇದೆ ಅದು ಅಸ್ಸಾಂ ಇರ್ಬೋದು ಪಶ್ಚಿಮ ಬಂಗಾಳ ಇರ್ಬೋದು ಅಲ್ಲಿ ಬಾಂಗ್ಲಾದವ್ರನ್ನ ಕರ್ಕೊಂಡು ಬಂದು ಅಲ್ಲೇ ಆಧಾರ್ ಕಾರ್ಡ್ ಮಾಡಿಕೊಟ್ಟು ಅಲ್ಲಿ ರೇಷನ್ ಕಾರ್ಡ್ ಮಾಡಿಕೊಟ್ಟು ಅವ್ರನ್ನ ದೇಶದ ಒಳಗಡೆ ಬಿಡುವಂಥ ಒಂದು ದೊಡ್ಡ ಜಾಲ ಇದೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಒಂದಷ್ಟು ಜನರನ್ನ ಹಿಡಿದು ವಾಪಸ್ ಕಳಿಸುವಂಥ ಕೆಲಸ ಮಾಡಿದ್ವಿ ನಾವು ಕೇಂದ್ರ ಗೃಹ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟನ್ನ ಸಹಾಯ ಬೇಕಾಗುತ್ತೆ ಇಲ್ಲಿ ಹಿಡಿಯೋದು ಇಲ್ಲಿಂದ ಕರ್ಕೊಂಡು ಹೋಗೋದು ವಿಶೇಷವಾದ ಡ್ರೈವ್ ಥರ ಏನಾದರೂ ಮಾಡೋ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದನ್ನ ತೊಗೊಂಡಿದ್ದೀವಿ ಈಗ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಿದೇಶದಿಂದ ಬಂದು ಅವರು ವೀಸಾ ಇಲ್ಲದೆ ಇದ್ದಾರೆ ಅವ್ರ ಲೆಕ್ಕಾಚಾರ ಬೇಕು ರಿಜಿಸ್ಟ್ರಲ್ಲಿ ಅವರು ಕಣ್ಣಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ತೊಗೊಂಡೋಗಿ ತಳ್ಳುವಂಥ ಕೆಲಸನೂ ಕೂಡ ಮಾಡಬೇಕು ಇದಕ್ಕೆ ಕೇಂದ್ರ ಸರ್ಕಾರದ ಒಂದಷ್ಟು ಅಲ್ಲಿ ಏನಾಗ್ತದೆ ಪಶ್ಚಿಮ ಬಂಗಾಳದ ಸರ್ಕಾರದ ಸಹಕಾರ ನಮ್ಗೆ ಇಲ್ಲ ಅನ್ನುವಂಥದ್ದು ನಮ್ಮ ಪೊಲೀಸ್ ಅಧಿಕಾರಿಗಳ ಅನಿಸಿಕೆ ಇದೆ ಅಲ್ಲಿ ಕರ್ಕೊಂಡು ಹೋದರೆ ಎಲ್ಲಿ ಏನು ಮಾಡಬೇಕು ಇಲ್ಲ ಹಾಗಾಗಿ ಬಾರ್ಡ್ರ್ನಲ್ಲಿ ನಮ್ಮ ಮಿಲಿಟ್ರಿಯವರು ಆ ಕೆಲಸ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ ಅದನ್ನು ಕೂಡ ನಾವು ಮಾತಾಡ್ತಾ ಇದ್ದೀವಿ